ಸ್ನೇಹಿತರೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕಾದ್ರೂ ಮತ್ತು ಆ ಒಂದು ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ಗಳು ಸ್ಟ್ರಾಂಗ್ ಆಗಬೇಕಾದ್ರೂ ಮತ್ತು ಪಾಪ್ಯುಲರ್ ಆಗಬೇಕಾದ್ರೂ ಅದಕ್ಕೆ ಅಂತ ಒಂದು ಸೋರ್ಸ್ ಬೇಕಾಗುತ್ತೆ. ಆದರೆ ಈ ಒಂದು ಪ್ಲಾಟ್ಫಾರ್ಮ್ಗಳಿಗೆ ಸೋರ್ಸ್ ಅನ್ನೋದೇನು ಅಂದರೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಡೆಯುವಂತಹ ಒಂದು ಅಡ್ವರ್ಟೈಸ್ಮೆಂಟ್ಗಳಿಂದ ಸೋರ್ಸ್ ಜನರೇಟ್ ಆಗುತ್ತೆ. ಆದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಇನ್ಕಮ್ ಜನರೇಟ್ ಆಗುತ್ತೆ. ಉದಾಹರಣೆಗೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾದ ಒಂದು ಬೇರೆ ಬೇರೆ ಪ್ಲಾಟ್ಫಾರ್ಮ್ನಲ್ಲಿಯೂ ಅಡ್ವರ್ಟೈಸ್ಮೆಂಟ್ ನಡೆಯುತ್ತೆ ಮತ್ತು ಆ ಒಂದು ಅಡ್ವರ್ಟೈಸ್ಮೆಂಟ್ಗಳಿಂದ ಇನ್ಕಮ್ ಜನರೇಟ್ ಆಗುತ್ತೆ. ಹಾಗಾದ್ರೆ ನೀವು ಯಾವತ್ತಾದ್ರೂ ಈ ಒಂದು ವಾಟ್ಸಾಪ್ ಬಗ್ಗೆ ಒಂದು ಆಲೋಚನೆ ಮಾಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ? ಈ ಒಂದು ವಾಟ್ಸಾಪ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಡ್ವರ್ಟೈಸ್ಮೆಂಟ್ ನಡೆಯಲ್ಲ ಮತ್ತು ಆಡ್ಸ್ ನಡೆಯಲ್ಲ, ಆದ್ರೂ ಕೂಡ ಈ ಒಂದು ವಾಟ್ಸಾಪ್ ಯಾವ ರೀತಿ ಮ್ಯಾನೇಜ್ ಮಾಡ್ತಿರ್ಬೋದು ಇನ್ಕಮ್ ಬಗ್ಗೆ? ಪ್ರಪಂಚದಂತ ಒಂದು 5 ಬಿಲಿಯನ್ ಯೂಸರ್ಸ್ ಇರುವಂತಹ ಈ ಒಂದು ವಾಟ್ಸಾಪ್ ಯಾವ ರೀತಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಿರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಇಂತಹ ಒಂದು ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. 2009ರಲ್ಲಿ ಈ ಒಂದು ವಾಟ್ಸಾಪ್ ನ ಫೌಂಡರ್ ಆಗಿರುವಂತಹ ಜಾನ್ ಕೋಮ್ ಮತ್ತು ಬ್ರೈನ್ ಆಕ್ಟರ್ನ ಯಾಹೂ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸುಮಾರು 9 ವರ್ಷಗಳ ಕಾಲ ಈ ಒಂದು ಯಾಹೂ ಕಂಪನಿಯಲ್ಲಿ ಕೆಲಸ ಮಾಡಿದಂತಹ ಇವರಿಬ್ಬರು ಈ ಒಂದು ಯಾಹೂ ಕಂಪನಿ ಜಾಬ್ ಅನ್ನು ಬಿಟ್ಬಿಡ್ತಾರೆ, ಆ ಒಂದು ಜಾಬ್ ಗೆ ರಿಸೈನ್ ಮಾಡಿಬಿಡ್ತಾರೆ. ಜಾಬ್ ಅನ್ನು ಬಿಟ್ಟಂತಹ ಇವರಿಬ್ಬರು ಫೇಸ್ಬುಕ್ ನಲ್ಲಿ ಜಾಬ್ ಗೆ ಅಪ್ಲೈ ಮಾಡ್ತಾರೆ. ಆದ್ರೆ ಈ ಒಂದು ಫೇಸ್ಬುಕ್ ಇವರಿಬ್ಬರಿಗೂ ಫೇಸ್ಬುಕ್ ನಲ್ಲಿ ಜಾಬ್ ಕೊಡಲ್ಲ, ಅಂದ್ರೆ ರಿಜೆಕ್ಟ್ ಮಾಡಿಬಿಡುತ್ತೆ. ನಂತರ ಟ್ವಿಟರ್ ನಲ್ಲಿ ಸಹ ಇವರು ಜಾಬ್ ಗೆ ಅಪ್ಲೈ ಮಾಡಿದಾಗ ಟ್ವಿಟರ್ ಸಹ ಇವರನ್ನು ರಿಜೆಕ್ಟ್ ಮಾಡಿಬಿಡುತ್ತೆ, ಅಂದ್ರೆ ಜಾಬ್ ಅಲ್ಲಿ ಸೇರಿಸಿಕೊಳ್ಳೋದಿಲ್ಲ ಇವರಿಬ್ಬರನ್ನು. ಬ್ರೈನ್ ಆಕ್ಟನ್ ಗೆ ಒಂದು ಹ್ಯಾಬಿಟ್ ಇತ್ತು, ಒಂದು ರೂಢಿ ಇತ್ತು. ಏನಂದ್ರೆ ಇವರು ಡೈಲಿ ಜಿಮ್ ಗೆ ಹೋಗ್ತಿದ್ರು. ಜಿಮ್ ಮಾಡ್ತಿದ್ದಂತಹ ಈ ಒಂದು ಬ್ರೈನ್ ಆಕ್ಟನ್ ರವರು ಪದೇ ಪದೇ ಇವರ ಒಂದು ಫ್ರೆಂಡ್ ಕಾಲ್ ಅನ್ನ ಮಿಸ್ ಮಾಡ್ಕೊಂತಾ ಇದ್ರು. ಈ ಒಂದು ಕಾರಣಕ್ಕಾಗಿ ಇವರ ಒಂದು ಮೈಂಡ್ ಅಲ್ಲಿ ಒಂದು ಐಡಿಯಾ ಬರುತ್ತೆ, ಅದೇನಂದ್ರೆ ನಮ್ಮ ಒಂದು ಸ್ಟೇಟಸ್ ಅನ್ನು ತಿಳಿಸುವಂತಹ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಬೇಕು. ಅಂದ್ರೆ ನಾವು ಮಾಡುತ್ತಿರುವಂತಹ ಕೆಲಸ ಅವರಿಗೆ ಒಂದು ಸ್ಟೇಟಸ್ ಆಗಿ ತಿಳಿಸುವಂತಹ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಬೇಕು ಅಂತ ಆ ಒಂದು ಆಲೋಚನೆಯಿಂದ ಈ ಒಂದು ವಾಟ್ಸಾಪ್ ಅನ್ನು ಕಂಡುಹಿಡಿಯಕ್ಕೆ ಶುರು ಮಾಡ್ತಾರೆ. ಮೊದಲು ಈ ಒಂದು ವಾಟ್ಸಾಪ್ ಲಾಂಚ್ ಮಾಡಿದಾಗ ಮೊದಲನೇದಾಗಿ ಈ ಒಂದು ವಾಟ್ಸಾಪ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಮೆಸೇಜಿಂಗ್ ಇರಲಿಲ್ಲ. ಅಂದ್ರೆ ವಾಟ್ಸಾಪ್ ನಲ್ಲಿ ಮೆಸೇಜ್ ಸೆಂಡ್ ಮಾಡೋದು, ಮೆಸೇಜ್ ರಿಸೀವ್ ಮಾಡೋದು ಏನೂ ಇರಲಿಲ್ಲ. ಬರೀ ಈ ಒಂದು ವಾಟ್ಸಾಪ್ ನಲ್ಲಿ ಸ್ಟೇಟಸ್ ತಿಳಿಸುವ ಮಾತ್ರ ಒಂದು ಅವಕಾಶ ಮತ್ತು ಕೆಲಸ ನಡೀತಾ ಇತ್ತು ಈ ಒಂದು ವಾಟ್ಸಾಪ್. ನಂತರದ ಒಂದು ಟೈಮ್ ನಲ್ಲಿ ಈ ಒಂದು ವಾಟ್ಸಾಪ್ ಬರ್ತಾ ಬರ್ತಾ ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಬಂತು. ಬೇರೆ ಬೇರೆ ದೇಶಗಳಿಂದ ಈ ಒಂದು ವಾಟ್ಸಾಪ್ ಅನ್ನು ಯೂಸ್ ಮಾಡೋದು ಶುರು ಮಾಡ್ಕೊಂಡ್ಬಿಟ್ರು ಮತ್ತು ಈ ಒಂದು ವಾಟ್ಸಾಪ್ ನಲ್ಲಿ ಯೂಸರ್ಸ್ ಬೆಳೀತಾ ಬಂತು. ಇವರಿಗೆ ಆಗುತ್ತಿರುವಂತಹ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಆ ಒಂದು ಟೈಮ್ ನಲ್ಲಿ ವಾಟ್ಸಾಪ್ ಬಂದಂತಹ ಒಂದು ಟೈಮ್ ನಲ್ಲಿ ಮತ್ತು ಯೂಸರ್ಸ್ ಬೆಳೀತಾ ಬಂದಂತಹ ಒಂದು ಟೈಮ್ ನಲ್ಲಿ ವೆರಿಫಿಕೇಶನ್ ಕೋಡ್ ಅನ್ನು ಸೆಂಡ್ ಮಾಡುವುದಕ್ಕೆ ಇವರಿಗೆ ಬಹಳ ಒಂದು ಖರ್ಚು ಬಂದ್ಬಿಡ್ತಾ ಇತ್ತು ಆ ಒಂದು ಟೈಮ್ ನಲ್ಲಿ. ಅದಕ್ಕಾಗಿ ಇವರು ವಾಟ್ಸಾಪ್ ನ ಪ್ರತಿಯೊಬ್ಬ ಯೂಸರ್ಸ್ಗೂ ಒಂದು ವರ್ಷಕ್ಕೆ $1 ಅಂತಹ ಫಿಕ್ಸ್ ಮಾಡಿದ್ರು. ಹೀಗೆ ನಡೀತಾ ಬಂದಂತಹ ಈ ಒಂದು ವಾಟ್ಸಾಪ್ ನಲ್ಲಿ 2014ರಲ್ಲಿ ಅಂದ್ರೆ ಸುಮಾರು 5 ವರ್ಷಗಳ ನಂತರ $19 ಬಿಲಿಯನ್ ಅನ್ನು ಕೊಟ್ಟು ಈ ಒಂದು ಫೇಸ್ಬುಕ್ ಈ ಒಂದು ವಾಟ್ಸಾಪ್ ಅನ್ನು ಪರ್ಚೇಸ್ ಮಾಡ್ಕೊಂಡ್ಬಿಡುತ್ತೆ, ಅಂದ್ರೆ ಖರೀದಿ ಮಾಡ್ಕೊಂಡ್ಬಿಡುತ್ತೆ. ನಂತರ ಫೇಸ್ಬುಕ್ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ವಾಟ್ಸಾಪ್ ನಲ್ಲಿ ಈ ಒಂದು ಹೊಸದಾಗಿ ವಾಟ್ಸಾಪ್ ಬಿಸ್ನೆಸ್ ಅಂತ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡುತ್ತೆ, ಅಂದ್ರೆ ಒಂದು ಹೊಸ ಫ್ಯೂಚರ್ ಅನ್ನ ಲಾಂಚ್ ಮಾಡುತ್ತೆ. ವಾಟ್ಸಾಪ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಅಡ್ವರ್ಟೈಸ್ಮೆಂಟ್ ಆಡ್ಸ್ ನಡೆಯಲ್ಲ ಮತ್ತು ಈ ಒಂದು ವಾಟ್ಸಾಪ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಇನ್ಕಮ್ ಜನರೇಟ್ ಆಗಲ್ಲ ಅಂತ ಆ ಒಂದು ಕಾರಣಕ್ಕಾಗಿ ಆ ಒಂದು ರೀಸನ್ ಗಾಗಿ ಈ ಒಂದು ಫೇಸ್ಬುಕ್ ಈ ಒಂದು ವಾಟ್ಸಾಪ್ ನಲ್ಲಿ ಈ ಒಂದು ವಾಟ್ಸಾಪ್ ಬಿಸ್ನೆಸ್ ಅಂತ ಒಂದು ಲಾಂಚ್ ಅನ್ನು ಮಾಡುತ್ತೆ. ಈ ಒಂದು ವಾಟ್ಸಾಪ್ ನಲ್ಲಿ ಹೊಸ ಹೊಸ ಒಂದು ಬಿಸ್ನೆಸ್ ಐಡಿಯಾಸ್ ಗಳು ಈ ಒಂದು ವಾಟ್ಸಾಪ್ ನಲ್ಲಿ ಆಡ್ ಮಾಡಿರ್ತಾರೆ ಮತ್ತು ಅದೇ ರೀತಿಯಾಗಿ ಈ ಒಂದು ವಾಟ್ಸಾಪ್ ನಲ್ಲಿ UPI ಪೇಮೆಂಟ್ ಫೆಸಿಲಿಟಿ ಕೂಡ ಈ ಒಂದು ವಾಟ್ಸಾಪ್ ನಲ್ಲಿ ಒಂದು ಟ್ರಾನ್ಸಾಕ್ಷನ್ ಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹೀಗೆ ನಡ್ಕೊಂಡು ಬಂದಂತಹ ಇವರ ಒಂದು ಬಿಸ್ನೆಸ್ ಇವತ್ತು ಪ್ರಪಂಚದಾದ್ಯಂತಹ ಈ ಒಂದು ವಾಟ್ಸಾಪ್ ನಲ್ಲಿ 5 ಬಿಲಿಯನ್ ಗಿಂತ ಹೆಚ್ಚು ಯೂಸರ್ಸ್ ಈ ಒಂದು ವಾಟ್ಸಾಪ್ ನಲ್ಲಿ ನಾವು ನೋಡಬಹುದು. ನಮ್ಮ ದೇಶದಲ್ಲಿ ಈ ಒಂದು ವಾಟ್ಸಾಪ್ ಯೂಸರ್ಸ್ 488 ಮಿಲಿಯನ್ ಯೂಸರ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ 2022 ಅಂದ್ರೆ ಇದೇ ಒಂದು ವರ್ಷ ಆಗಸ್ಟ್ ನಲ್ಲಿ ಸುಮಾರು 13 ಮಿಲಿಯನ್ ಯೂಸರ್ಸ್ ನಮ್ಮ ದೇಶದಲ್ಲಿ ಈ ಒಂದು ವಾಟ್ಸಾಪ್ ಅನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಮೆಸೇಜಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು ಪ್ರಪಂಚದಾದ್ಯಂತ ಪ್ರತಿ ಒಂದು ದಿನ ಈ ಒಂದು ವಾಟ್ಸಾಪ್ ನಲ್ಲಿ 100 ಬಿಲಿಯನ್ ಮೆಸೇಜಸ್ ಗಳು ಸೆಂಡ್ ಆಗುತ್ತೆ, ರಿಸೀವ್ ಆಗುತ್ತೆ ಈ ಒಂದು ವಾಟ್ಸಾಪ್ ನಲ್ಲಿ. 340 ಮಿಲಿಯನ್ ವಿಡಿಯೋ ಕಾಲ್ಸ್ ಪ್ರಪಂಚದಾದ್ಯಂತ ಪ್ರತಿ ಒಂದು ದಿನಾನು ಈ ಒಂದು ವಾಟ್ಸಾಪ್ ನಲ್ಲಿ ನಡೀತಾ ಇರುತ್ತೆ. ಸ್ನೇಹಿತರೆ, ಇಷ್ಟು ಈ ಒಂದು ವಾಟ್ಸಾಪ್ ನ ಒಂದು ಸ್ಟೋರಿ. ಹೇಳುವುದಕ್ಕೆ ಜಾಸ್ತಿ ಇದೆ, ಆದ್ರೆ ನಾನು ಈ ಒಂದು ವಾಟ್ಸಾಪ್ ನ ಬಗ್ಗೆ ಒಂದು ಪಾಯಿಂಟ್ಸ್ ಮುಖಾಂತರ ಈ ಒಂದು ವಾಟ್ಸಾಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಅದೇ ರೀತಿಯಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.